ಮುಧೋಳ ನಗರದ ಮುಧೋಳ ಬಸ್ ನಿಲ್ದಾಣದಿಂದ ಮಂಡೂರು ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಎರಡು ವಾರಗಳ ಹಿಂದೆಯೇ ಚರಂಡಿ ಕಾಮಗಾರಿಗಾಗಿ ರಸ್ತೆಯನ್ನ ಅಗೆಯಲಾಗಿತ್ತು. ಮೊದಲೇ ಮಂಟೂರಿಗೆ ತೆರಳುವ ರಸ್ತೆ ಸಣ್ಣದಾಗಿದ್ದು ರಸ್ತೆಯ ಅರ್ಧ ಭಾಗವನ್ನ ಅಗೆದಿರುವುದರಿಂದ ವಾಹನ ಸಂಚಾರಕ್ಕೆ ಮತ್ತಷ್ಟು ಅಡ್ಡಿಯುಂಟಾಗಿದೆ. ಇದರಿಂದಾಗಿ ವಾಹನಗಳ ಸಂಚಾರ ದಟ್ಟಣೆಯಾಗಿರುವ ಹಿನ್ನೆಲೆ ಈ ರಸ್ತೆಯಲ್ಲಿ ತೆರಳುವ ಪಾದಚಾರಿಗಳಿಗೆ ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಮಳೆಯ ನೀರಿನಿಂದ ತಗ್ಗು ಗುಂಡಿಗಳು ಮೊದಲೇ ಗೋಚರಿಸ್ತಾ ಇಲ್ಲ. ಹೀಗಿರುವಾಗ ಚರಂಡಿಗಾಗಿ ತೆಗೆದ ಈ ಗುಂಡಿಯಿಂದ ಅವಾಂತರಗಳು ಜರುಗುವ ಮೊದಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇನ್ನು ಈ ಗುಂಡಿಯಲ್ಲಿ ನೀರು ನಿಂತು ವಾಸನೆ ಬೀರುತ್ತಿರುವುದು ಅಲ್ಲದೆ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾ ಇದೆ. ಇನ್ನು ಈ ಪ್ರದೇಶದಲ್ಲಿ ಅಂಗಡಿಗಳಿದ್ದು ಈ ದುರ್ವಾಸನೆ ಮತ್ತು ಕೊಳಚೆಯಿಂದ ಜನರು ಈ ಅಂಗಡಿಗಳಿಗೆ ಬರದೆ ಅಂಗಡಿಕಾರರು ಕೂಡ ನಷ್ಟಕ್ಕೆ ಸಿಲುಕಿದ್ದೇವೆ ಅಂತ ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ. ಬ್ಲಾಕ್ ಆಗೈತ್ರಿ, ಬ್ಲಾಕ್ ಆಗಿದ್ದಕ್ಕೆ ಸಂಡೇ ದಿವಸ ಬಂದ್ರು ಮುಂಜಾನೆ 7 ಗಂಟೆಗೆ. 7 ಗಂಟೆಗೆ ಬಂದು ಏನಿದ್ದಿಲ್ಲ, ಬರಾಬರ ಹಡ್ಡು ಹೋಗಿಬಿಟ್ರಿ. ಮತ್ತು 15 ದಿವಸ ಆಯ್ತು, ಮತ್ತೆ ಹೊಳೆ ಬರಲಿಲ್ಲ. ಮತ್ತೆ ಹೋದ್ಸಲ ನೆಕ್ಸ್ಟ್ ಸಂಡೇ ಬಂದರು, ಬಂದು ಮತ್ತೆ ಹಡ್ಡಿದ್ರು, ಮತ್ತೆ ಹಡ್ಡಿ ಏನಿದ್ದಿಲ್ಲ, ಮತ್ತೆ ಹೋಗಿಬಿಟ್ಟಾರೆ. ಏನೂ ಅದಕ್ಕೆ ಪರಿಹಾರ ಇಲ್ಲ, ಏನೂ ಇಲ್ಲ, ಅದು ಬಂದು ಮಾಡೋರಿಲ್ಲ. ಇಲ್ಲಿ ಟ್ರಾಫಿಕ್ ಭಾಳ ಆಗ್ತದೆ ರೀ, ಎಲ್ಲ ಅಂಗಡಿ ಮುಂದದು ಗಾಡಿ ಹಚ್ತಾರೆ, ಎಲ್ಲರೂ ಇದನ್ನು ಮಾಡ್ತಾರೆ. ಇಷ್ಟೆಲ್ಲ ಆಗಿದ್ರೂ ಈ ರಸ್ತೆಯನ್ನ ಅಗೆದು 15 ದಿನ ಕಳೆದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಇತ್ತ ಗಮನಹರಿಸಿಲ್ಲ. ಇನ್ನಾದರೂ ಇತ್ತ ಕಡೆ ಗಮನಹರಿಸಿ ಈ ಸಮಸ್ಯೆಗೆ ಪರಿಹಾರ ನೀಡಲಿ ಎಂಬುದು ಎಲ್ಲರ ಆಶಯವಾಗಿದೆ. ಅವಿನಾಶ್ ಕೋಷ್ಟಿ ಜೊತೆ ಶಂಕರಗೌಡ ಪಾಟೀಲ್, ರನ್ ಟಿವಿ, ಮುಧೋಳ. ಕುಶಾಲ್ನಾಥ್ ಜಿ ರೂಪ್ ಸುಂದರ್ ಮನೆಮಂದಿಗೆಲ್ಲ ಒಂದೇ ಸೂಟಿನಲ್ಲಿ ಕೈಗೆಟಕುವ ದರದಲ್ಲಿ ಬ್ರಾಂಡೆಡ್ ಬಟ್ಟೆಗಳು. ಇಲ್ಲಿ ಎಲ್ಲಾ ಬಗೆಯ ಬ್ರಾಂಡೆಡ್ ಬಟ್ಟೆಗಳು ಎಲ್ಲಾ ವಯೋಮಾನದವರಿಗೆ ಯೋಗ್ಯ ದರದಲ್ಲಿ ಸಿಗುತ್ತೆ. ಅಲ್ಲದೆ ಎಲ್ಲಾ ಬಟ್ಟೆಗಳ ಮೇಲೆ 10% ರಿಯಾಯಿತಿ ಇರುತ್ತೆ. ಇಂದೇ ಭೇಟಿ ನೀಡಿ ಕುಶಾಲ್ನಾಥ್ ಜಿ ರೂಪ್ ಸುಂದರ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.